ಕನ್ನಡದಲ್ಲಿ ಶುರುವಾಯ್ತು ಮತ್ತೊಂದು ಎ. ಆದರಿದು ಉಪೇಂದ್ರ ಸಿನಿಮಾ ಅಲ್ಲ. ಹೆಣ್ಣಿನ ಮೇಲೆ ಗಂಡಿನ ಶೋಷಣೆ, ಅತ್ಯಾಚಾರದ ಕುರಿತಾದ ಸುದ್ದಿಗಳನ್ನು ನೋಡುತ್ತಲೇ ಕೇಳುತ್ತಲೇ ಇದ್ದೇವೆ. ಸ್ತ್ರೀಯನ್ನು ದೈವೀ ಸ್ವರೂಪದಲ್ಲಿ ಸ್ವೀಕರಿಸುವ ಭಾರತದಂತಹ ರಾಷ್ಟ್ರದಲ್ಲೂ ಸ್ತ್ರೀಯನ್ನು ನಡೆಸಿಕೊಳ್ಳುತ್ತಿರುವ ರೀತಿಯ ಕುರಿತಾಗಿ ಬೆಂಕಿ ಹತ್ತಿ ಕೆಂಡ ಆರುವವರೆಗೂ ವಿರೋಧಿ ಘೋಷಣೆಗಳು, ಧರಣಿಗಳು, ಮೆರವಣಿಗೆಗಳನ್ನು ಮಾಡುತ್ತಲೇ ಇದ್ದೇವೆ. ಇರಲಿ, ಹಾಗಂತ ಹೆಣ್ಣು ಮಕ್ಕಳು ಮಾತ್ರ ಶೋಷಣೆಗೆ ಒಳಗಾಗುವರೆ ಎಂಬ ಪ್ರಶ್ನೆ ಸಾಮಾನ್ಯವಾಗಿ ಮೂಡುವುದು ಸಹಜ. ಯಾಕೆಂದರೆ ಹೆಣ್ಣಿನಂತೆ ಗಂಡು ಸಹ ಕಾಮದ ಕೆಂಗಣ್ಣಿಗೆ ಗುರಿಯಾಗಿ ದೌರ್ಜನ್ಯಕ್ಕೆ ಒಳಗಾದ ಸಾಕಷ್ಟು ಸಂಗತಿಗಳು ನಮ್ಮ ಕಣ್ಣ ಮುಂದೆಯೇ ಇದೆ. ಹಾಗಾದರೆ ಗಂಡಿಗಾಗುತ್ತಿರುವ ಶೋಷಣೆಗೆ ಧ್ವನಿ ಎತ್ತುವವರು ಯಾರು? ಹೆಣ್ಣಿನಿಂದ ಗಂಡು ಸಹ ದೌರ್ಜನ್ಯಕ್ಕೆ ಒಳಗಾಗುತ್ತಾನೆ ಎಂಬ ಎಳೆಯನ್ನು ಇಟ್ಟುಕೊಂಡು ಹೊಸಬರ ಸಿನಿಮಾ ಎ ಎನ್ನುವ ಚಿತ್ರವನ್ನು ರೆಡಿ ಮಾಡುತ್ತಿದೆ. ಇತ್ತೀಚೆಗೆ ಈ ಚಿತ್ರತಂಡ ಟ್ರೈಲರ್ ಒಂದನ್ನು ರಿಲೀಸ್ ಮಾಡಿದ್ದು, ಟ್ರೈಲರ್ನಲ್ಲಿಯೇ ಮಹಿಳೆಯರಲ್ಲಿಯೂ ಇರಬಹುದಾದ ಕ್ರೌರ್ಯತೆ, ಕಾಮುಕತೆಯನ್ನು ಬಿಚ್ಚಿಡುವ ಪ್ರಯತ್ನವನ್ನು ನಿರ್ದೇಶಕರು ಮಾಡಿರುವುದು ವಿಶೇಷವಾಗಿದೆ. ಟ್ರೈಲರ್ನಲ್ಲಿ ಮೂಡಿಬಂದಿರುವ ಡಬಲ್ ಮೀನಿಂಗ್ ಡೈಲಾಗ್ಗಳು, ಪ್ರಸ್ತುತ ಸಮಾಜದ ಸ್ಥಿತಿಗತಿಗಳ ಅನಾವರಣ, ತಾರಾ ಬಳಗದ ಮೈಮರೆತ ನಟನೆ, ಎಲ್ಲವೂ ಎ ಚಿತ್ರಕ್ಕೆ ಪ್ಲಸ್ ಆಗಲಿದೆ. ಇನ್ನು ಎ ಧಮ್ಮಿದ್ದವರಿಗೆ ಮಾತ್ರ ಎನ್ನುವ ಅಡಿಬರಹ ಪಡ್ಡೆ ಹೈಕ್ಗಳನ್ನು ಸೆಳೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಟ್ರೈಲರ್ ನೋಡುವಾಗ ಚಿತ್ರದಲ್ಲಿ ಸಾಮಾಜಿಕ ಸಂದೇಶವನ್ನು ನೀಡುವ ಜೊತೆಗೆ ಹಾರರ್ ಬೇಸ್ಡ್ ಸಿನಿಮಾ ಆಗಿರಬಹುದು ಎಂಬ ಅನುಮಾನ ಕಾಡುವುದು ಸಹಜವಾಗಿದ್ದರೂ ಸದ್ಯದಲ್ಲೇ ಅದಕ್ಕೆ ಉತ್ತರವು ದೊರೆಯಲಿದೆ. ಈ ಸಿನಿಮಾವನ್ನು ರಾಘವಚಂದ್ರ ನಿರ್ದೇಶನ ಮಾಡಿದ್ದು, ಅವರದೇ ಬ್ಯಾನರ್ನಲ್ಲಿ ನಿರ್ಮಾಣವನ್ನೂ ಮಾಡಿದ್ದಾರೆ. ಇನ್ನು ಬೋಲ್ಡ್ ನಟನೆಯಲ್ಲಿ ರಚನಾ, ದಶರಥ್, ರಚನಾ ಗೌಡ, ಸ್ವಾತಿ, ರಾಘವ್ ಸೂರ್ಯ ಅಭಿನಯಿಸಿದ್ದಾರೆ.